ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಕರಾವಳಿ ಸ್ವಾದಕ್ಕೆ ಸ್ವಾಗತ. ನಾನಿವತ್ತು ಈಸಿಯಾಗಿ ಇನ್ಸ್ಟೆಂಟಾಗಿ ಚಕ್ಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಹಬ್ಬದ ಟೈಮಲ್ಲಿ 15 ನಿಮಿಷ ಇದ್ದರೆ ಸಾಕು ಈ ಥರ ಚಕ್ಲಿ ಮಾಡ್ಕೊಳ್ಳೋಕ್ಕೆ. ತುಂಬಾ ಸುಲಭ, ಬೇಗ ಮಾಡ್ಕೋಬೋದು. ಇದನ್ನು ಕೂಡ ನಾವು ವಿಶೇಷವಾಗಿ ಗಣೇಶ ಹಬ್ಬಕ್ಕೆ ಮಾಡ್ತೀವಿ. ರುಚಿಯಾದ ಗರ್ಗರಿಯಾದ ಚಕ್ಲಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಹುರುಗಡಲೆ ತೊಗೊಂಡಿದ್ದೀನಿ. ಹುರುಗಡಲೆನ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡ್ಕೋಬೇಕು. ತರಿತರಿಯಾಗಿ ಮಾಡ್ಕೋಬಾರ್ದು, ಚಕ್ಲಿ ಮಾಡುವಾಗ ತುಂಡಾಗ್ಬಿಡುತ್ತೆ. ನೋಡಿ, ಈ ಥರ ಪೌಡ್ರ್ ಥರ ರುಬ್ಕೋಬೇಕು. ನೋಡಿ, ಇಷ್ಟಿದ್ರೆ ಸಾಕು. ಹುರಿಗಡಲೆ ಹಿಟ್ಟನ್ನ 1 ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಈ ಥರ ಅಗಲವಾದ ಪ್ಲೇಟ್ ತೊಗೊಂಡ್ರೆ ಹಿಟ್ಟು ಕಲಸುವಾಗ ಈಸಿ ಆಗುತ್ತೆ. ನಾನಿಲ್ಲಿ 3 ಕಪ್ ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ನೀವು ಯಾವುದೇ ಅಕ್ಕಿ ಹಿಟ್ಟನ್ನಾದರೂ ಯೂಸ್ ಮಾಡ್ಕೋಬೋದು. ನೀವು ಯಾವ ಕಪ್ನಲ್ಲಿ ಹುರಿಗಡಲೆ ತೊಗೊಂಡಿದ್ದಿರಲ್ವಾ ಅದೇ ಕಪ್ನ ಅಳತೆಯಲ್ಲಿ ಅಕ್ಕಿ ಹಿಟ್ಟನ್ನ ತೊಗೋಬೇಕು. 1/4 ಕಪ್ ಆಗುವಷ್ಟು ಕಡಲೆ ಹಿಟ್ಟು ಸೇರಿಸ್ತಾ ಇದ್ದೀನಿ. 1/4 ಚಮಚ ಅರಿಶಿನ, 1/4 ಚಮಚ ಜೀರಿಗೆ, 1/4 ಚಮಚ ಅಜ್ವಾಯಿನ್ ಅಥವಾ ಓಂ ಕಾಳು, 2 ಚಮಚ ಬಿಳಿ ಎಳ್ಳು, 1 ಚಮಚ ಚಿಲ್ಲಿ ಪೌಡರ್. ನಿಮ್ಮ ಚಿಲ್ಲಿ ಪೌಡರ್ ಬೇಕಾದರೆ ಹೆಚ್ಚಿಗೆ ಹಾಕೋಬೋದು. 1/4 ಚಮಚ ಹಿಂಗನ್ನ ಸೇರಿಸ್ತಾ ಇದ್ದೀನಿ. ಚಕ್ಲಿಗೆ ಹಿಂಗೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ, ಉಪ್ಪು ಖಾರ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ನಾನು 4 ಚಮಚ ಕರಗಿಸಿಟ್ಕೊಂಡಿರೋ ಬಿಸಿ ಬೆಣ್ಣೆನ ಸೇರಿಸ್ತಾ ಇದ್ದೀನಿ. ಬಿಸಿ ಇದೆ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೆಣ್ಣೆ ಬದಲು ಎಣ್ಣೆ ಅಥವಾ ತುಪ್ಪ ಸಹ ಯೂಸ್ ಮಾಡ್ಬೋದು. ತುಪ್ಪ ಅಥವಾ ಎಣ್ಣೆ ಯೂಸ್ ಮಾಡೋದಾದ್ರೆ ಬಿಸಿ ಮಾಡಿ ಹಾಕಿ. ಬೆಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಚಕ್ಲಿಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಬೆಣ್ಣೆ ಹಿಟ್ಟು ಎಲ್ಲ ಈ ಥರ ಸರಿಯಾಗಿ ಮಿಕ್ಸ್ ಆಗಬೇಕು. 2-3 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಉಂಡೆ ಕಟ್ಟಿದಾಗ ಶೇಪ್ ಬರಬೇಕು. ಈ ಥರ ಶೇಪ್ ಬಂದಿಲ್ಲ ಅಂದರೆ ಇನ್ನು ಸ್ವಲ್ಪ ಬೆಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬಿಸಿ ನೀರನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕೋದ್ರಿಂದ ತೆಳ್ಳಗಾಗೋ ಚಾನ್ಸಸ್ ಇರುತ್ತೆ. ಚೂರು ನೀರು ಹಾಕೋತ ಹೋಗಬೇಕು. ತುಂಬ ಬಿಸಿ ಇದೆ, ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟು ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ಗಟ್ಟಿನೂ ಮಾಡ್ಕೋಬಾರ್ದು. ಇನ್ನೊಂದು ಚೂರು ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಿಟ್ಟು ಕೈಯಲ್ಲಿ ಮುಟ್ಲಿಕ್ಕಾಗುವಷ್ಟು ತಣ್ಣದ ಮೇಲೆ ಚೆನ್ನಾಗಿ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಸರಿಯಾಗಿ ನಾದ್ಕೊಂಡ್ರಷ್ಟೇ ಚೆನ್ನಾಗಿ ಬರುತ್ತೆ ಚಕ್ಲಿ. ನೋಡಿ, ಇಷ್ಟು ಗಟ್ಟಿ ಇದ್ದರೆ ಸಾಕು. ನೀವು ಹಿಟ್ಟನ್ನ ತುಂಬ ತೆಳ್ಳಗೆ ಕಲಸ್ಕೊಂಡ್ರೆ ಮುಳ್ಳು ಶೇಪ್ ಬರಲ್ಲ. ತುಂಬ ಗಟ್ಟಿಯಾಗಿ ಹಿಟ್ಟು ಕಲಸ್ಕೊಂಡ್ರೆ ಚಕ್ಲಿ ಮಾಡುವಾಗ ತುಂಡಾಗ್ತಾ ಇರುತ್ತೆ. 2-3 ನಿಮಿಷ ಹಿಟ್ಟನ್ನ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟು ಸರಿಯಾಗಿ ನಾದ್ಕೊಂಡಿಲ್ಲಾದರೂ ಸಹ ಚಕ್ಲಿ ಮಾಡುವಾಗ ತುಂಡಾಗ್ತಾ ಇರುತ್ತೆ. ನೋಡಿ, ಹಿಟ್ಟು ನಾದ್ಕೊಂಡಾಗಿದೆ. 2-3 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನಾನಿಲ್ಲಿ ಚಕ್ಲಿ ಅಚ್ಚಿಗೆ ಸ್ಟಾರ್ ಇರೋ ಪ್ಲೇಟ್ನ ಒಳಗಡೆ ಹಾಕ್ತಾ ಇದ್ದೀನಿ. ಈ ಥರ ಪ್ಲೇಟ್ ಹಾಕ್ಕೊಂಡಾದಮೇಲೆ ಚಕ್ಲಿ ಅಚ್ಚಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಹಿಟ್ಟು ಒಳಗಡೆ ಅಂಟ್ಕೊಳ್ಳಲ್ಲ, ಚಕ್ಲಿ ಬಿಡುವಾಗ ಈಸಿಯಾಗಿ ಬರುತ್ತೆ. ನೆಕ್ಸ್ಟ್ ಚಕ್ಲಿ ಅಚ್ಚಿನ ಒಳಗೆ ಹಿಟ್ಟನ್ನ ತುಂಬಬೇಕು. ಸ್ವಲ್ಪ ಹಿಟ್ಟನ್ನ ತಗೊಂಡು ಹಿಟ್ಟನ್ನು ಈ ಥರ ಸಿಲಿಂಡರ್ ಶೇಪಲ್ಲಿ ಮಾಡಿ ಚಕ್ಲಿ ಅಚ್ಚಲ್ಲಿ ತುಂಬಬೇಕು. ಎಷ್ಟು ಹಿಟ್ಟು ಹಿಡಿಯತ್ತೋ ಅಷ್ಟು ಹಿಟ್ಟನ್ನು ಇದರ ಹಾಕಿ ಚೆನ್ನಾಗಿ ತುಂಬಬೇಕು. ಹಿಟ್ಟು ತುಂಬ ಆದಮೇಲೆ ಈ ಥರ ಟೈಟಾಗಿ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಆ ಪ್ಲೇಟ್ ಮೇಲೆ ಚಕ್ಲಿ ಮಾಡ್ತಾ ಇದ್ದೀನಿ. ಈ ಥರ ಪ್ಲೇಟ್ ಮೇಲೆ ಚಕ್ಲಿ ಹಾಕೊಳ್ಳೋದ್ರಿಂದ ಎಣ್ಣೆಲಿ ಬಿಡುವಾಗ ಈಸಿ ಆಗುತ್ತೆ. ನೀವು ಬೇಕಾದರೆ ಬಾಳೆ ಎಲೆ, ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರಲ್ಲಿ ಸಹ ಮಾಡ್ಕೋಬೋದು. ನೀವು ಹಿಟ್ಟನ್ನ ಸರಿಯಾಗಿ ಕಲಸ್ಕೊಳ್ಳೋದ್ರಿಂದ ಮುಳ್ಳುಮುಳ್ಳಾಗಿ ಕಟ್ಟಾಗದೆ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂದೇ ಸಲ ಜಾಸ್ತಿ ಚಕ್ಲಿ ಮಾಡ್ಕೊಳ್ಳೋದ್ರಿಂದ ಗಟ್ಟಿಯಾಗಿ ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಎಣ್ಣೆಲಿ ಬಿಡಬೇಕು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಚಕ್ಲಿ ಮಾಡ್ಕೋಬೋದು. ದೊಡ್ಡ ಚಕ್ಲಿ ಬೇಕಂದರೆ ದೊಡ್ಡದು, ಚಿಕ್ಕದು ಬೇಕಂದ್ರೆ ಚಿಕ್ಕದಾಗಿ ಮಾಡ್ಕೋಬೋದು. ಎಲ್ಲ ಆದಮೇಲೆ ಈ ಥರ ಕೊನೆಗೆ ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು. ಹಿಟ್ಟೇನಾದರೂ ಸ್ವಲ್ಪ ಗಟ್ಟಿ ಆದರೆ
ಸ್ವಲ್ಪ ನೀರನ್ನು ಸೇರಿಸಿ ಇನ್ನೊಂದು ಸ್ವಲ್ಪ ನಾದ್ಕೋಬೇಕು. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು, ತುಂಬಾ ಸುಲಭ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ. ನಾನು ಆಲ್ರೆಡಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಸರಿಯಾಗಿ ಕಾದಿದೆ. ಇವಾಗ ಒಂದೊಂದು ಚಕ್ಲಿನ ಎಣ್ಣೆಲಿ ಬಿಡ್ತಾ ಇದ್ದೀನಿ. ಚಕ್ಲಿ ಹಾಕಿದ ತಕ್ಷಣ ನೋಡಿ ಯಾವ ಥರ ಬಬಲ್ಸ್ ಬರ್ತಾ ಇದೆ. ಈ ಬಬಲ್ಸ್ ಎಲ್ಲ ಕಡಿಮೆ ಆಗೋ ತನಕ ಬೇಯಿಸ್ಕೋಬೇಕು. ಚಕ್ಲಿ ಮಾಡುವಾಗ ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಈ ಥರ ಈಸಿಯಾಗಿ ಬೇಗ ಎಣ್ಣೆಲಿ ಬಿಡ್ಬೋದು. ನಾನಿಟ್ಟಿರೋ ಎಣ್ಣೆ ಕಡಾಯಿಯಲ್ಲಿ 4 ಚಕ್ಲಿ ಹಾಕೋಬೋದು. ಚಕ್ಲಿ ಹಾಕಿದ ಮೇಲೆ 1-2 ನಿಮಿಷ ಹಾಗೆ ಬಿಡಬೇಕು. ಗ್ಯಾಸ್ನ ಮಧ್ಯಮ ಉರಿಯಲ್ಲೇ ಇಟ್ಕೋಬೇಕು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚಕ್ಲಿ ಬೇಗ ಕಪ್ಪಗಾಗ್ಬಿಡುತ್ತೆ. 2 ನಿಮಿಷ ಆದಮೇಲೆ ತಿರ್ಸ್ಕೊತಾ ಇದ್ದೀನಿ. ಚಕ್ಲಿನ ತುಂಬ ಹೊತ್ತು ಬೇಯಿಸ್ಕೊಳ್ಳೋದ್ರಿಂದನೂ ಚಕ್ಲಿ ಗಟ್ಟಿಯಾಗಿಬಿಡತ್ತೆ. ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ, ಬ್ರೌನ್ ಕಲರ್ ಬರೋವರೆಗೂ ಈ ಥರ ಬೇಯಿಸ್ಕೊಂಡ್ರೆ ಆಯಿತು. ನಾನು ಇವಾಗ ಚಕ್ಲಿನ ಎಣ್ಣೆಯಿಂದ ತೆಗಿತಾ ಇದ್ದೀನಿ, ಉಳಿದೆಲ್ಲ ಚಕ್ಲಿನೆಲ್ಲ ಹೀಗೆ ಬೇಯಿಸ್ಕೊಂಡ್ರೆ ಆಯಿತು. ನೋಡಿ ಚಕ್ಲಿ ರೆಡಿ ಆಗಿದೆ, ಕ್ರಿಸ್ಪಿಯಾಗಿ ಬಂದಿದೆ, ಕಲರ್ ಅಂತೂ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಚಕ್ಲಿ ನಾವು 10-15 ನಿಮಿಷದಲ್ಲಿ ಹಬ್ಬಕ್ಕೆ ಬೇಗ ಮಾಡ್ಕೋಬೋದು, ತುಂಬ ಸುಲಭ ಮಾಡ್ಕೊಳ್ಳೋದು, ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಪ್ಲೀಸ್. ಧನ್ಯವಾದಗಳು.